Hello everyone, in this video we are going to discuss how to edit the given paragraph by using clues as per your annual exam is concerned. This is very important and this question carries 2 marks. So let's study with the help of first one, the following paragraph has 2 errors. Edit the paragraph and rewrite it in the answer booklet. Clues are given below. Andre, kottantaha paragraph 2 error galanna hondide. Avugalanna sariyada reetiyalli baredu paragraph annu ಪೂರ್ಣಗೊಳಿಸಬೇಕು. ಇಷ್ಟು ಬರೆದರೆ ನಿಮಗೆ 2 ಅಂಕಗಳು ಲಭಿಸುತ್ತವೆ. So let's see the example. When Aryabhatta, the first India built satellite, was launched in April 1975, India entered a space age. Clues: first one, article to be corrected. Second one, verb form to be corrected. ಇಲ್ಲಿ ಕ್ಲೂಸ್ಗಳನ್ನು ನೀಡಲಾಗಿದೆ. ಆ ಕ್ಲೂಸ್ ಪ್ರಕಾರ ಮೊದಲನೇದಾಗಿ ಏನು ಅಂತಂದ್ರೆ ಆರ್ಟಿಕಲ್ ಎಲ್ಲೋ ತಪ್ಪಿದೆ ಅದನ್ನ ಸರಿ ಮಾಡಬೇಕು. ಎರಡನೇದು ಬಂದ್ಬಿಟ್ಟು ಕ್ರಿಯಾಪದ ಅಂದ್ರೆ ವರ್ಬ್, ಅದು ಕೂಡ ತಪ್ಪಾಗಿದೆ, ಅದನ್ನ ನಾವು ಸರಿ ಮಾಡಿ ಬರಿಬೇಕು. ಹಾಗಾದ್ರೆ ಉತ್ತರವನ್ನು ನೋಡೋಣವಾ. When Aryabhatta, the first India built satellite, was launched in April 1975, India entered the space age. ನೋಡಿ, ಈ ವಾಕ್ಯದಲ್ಲಿ ಬಿಲ್ಡ್ ಅಂತಕ್ಕಂಥ ಪದ ಏನಾಗಿದೆ, ಇಲ್ಲಿ ಬಿಲ್ಟ್ ಅಂತ ಕರೆಕ್ಟ್ ಮಾಡಿ ಬರೆಯಲಾಗಿದೆ. ಯಾಕಂದ್ರೆ ಆಲ್ರೆಡಿ ಹ್ಯಾಪನ್ ಸ್ಟೋರಿ ಅಲ್ವಾ, ಅದಕ್ಕೆ ನಾವು ಅಲ್ಲಿ ಪಾಸ್ಟ್ ಟೆನ್ಸ್ ಅನ್ನ ಬಳಸಿದ್ದೇವೆ. ಬಿಲ್ಡ್ ಪಾಸ್ಟ್ ಟೆನ್ಸ್ ಏನು, ಬಿಲ್ಟ್. ಇನ್ನು ಎರಡನೇದಾಗಿ ದ ಸ್ಪೇಸ್ ಏಜ್ ಅಂತ ಬಳಸಿದೀವಿ ನಾವು, ಅಲ್ಲಿ ಆರ್ಟಿಕಲ್ ದ ಅನ್ನ ಬಳಸಲಾಗಿದೆ. ವಿ ಹ್ಯಾವ್ ಯೂಸ್ಡ್ ದ ಆರ್ಟಿಕಲ್ ಬಿಕಾಸ್ ಇಟ್ ಶೋಸ್ ಡೆಫಿನೈಟ್ನೆಸ್. ಅಂದ್ರೆ ನಾವು ಯಾಕಲ್ಲಿ ದ ಬಳಸಿದೀವಿ ಅಂತಂದ್ರೆ ಅಲ್ಲಿ ನಿರ್ದಿಷ್ಟವಾಗಿ ಹೇಳಲಾಗಿದೆ ಸ್ಪೇಸ್ ಏಜ್. ಸೊ ಆ ಕಾರಣಕ್ಕಾಗಿ ನಾವು ಆರ್ಟಿಕಲ್ ದ ನಲ್ಲಿ ಬಳಸಲಾಗಿದೆ. ಸಿ ದ ಸೆಕೆಂಡ್ ಎಕ್ಸಾಂಪಲ್. ಹೇಮಂತ್ ಮೂವ್ಡ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಹಿ ಲಾಸ್ಟ್ ಬ್ಯಾಲೆನ್ಸ್, ಫೆಲ್ ಡೌನ್ ಬಟ್ ಬ್ರೋಕ್ ಹಿಸ್ leg. So this is the given paragraph and this paragraph has errors. So let's see clues. Spelling mistake to be corrected. Andre ಕೊಟ್ಟಂತಹ ಪ್ಯಾರಾಗ್ರಾಫ್ ದಲ್ಲಿ ಎಲ್ಲೋ ಒಂದು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನು ನಾವು ಫೈಂಡ್ ಔಟ್ ಮಾಡಿ ಕರೆಕ್ಟ್ ಮಾಡಿ ಬರೀಬೇಕು. ಮೊದಲನೇದು. ಸೆಕೆಂಡ್ ಒನ್, ಕಂಜಕ್ಷನ್ ಟು ಬಿ ಕರೆಕ್ಟೆಡ್. ಇನ್ನು ಕೊಟ್ಟಂತಹ ಪ್ಯಾರಾಗ್ರಾಫ್ದಲ್ಲಿ ಕಂಜಕ್ಷನ್ ಮಿಸ್ಟೇಕ್ ಆಗಿದೆ. ಕಂಜಕ್ಷನ್ಸ್ ಅಂದರೆ ಆ್ಯಂಡ್, ಬಟ್, ಆಲ್ದೋ, ಇನ್ನೂ ಅನೇಕ ಹೇಳ್ಬೋದು. ಸೊ ಲೆಟ್ಸ್ ಸಿ ದ ಆನ್ಸರ್ ಫಾರ್ ದ ಸೆಕೆಂಡ್ ಕ್ವಶನ್. ಹೇಮಂತ್ ಮೂವ್ಡ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಹಿ ಲಾಸ್ಟ್ ಬ್ಯಾಲೆನ್ಸ್, fell down and broke his leg. So ಅಲ್ಲಿನ ಮಾರ್ಕ್ ಮಾಡಿ ತೋರಿಸಿದ್ದೀನಿ ನೋಡಿ. ಲಾಸ್ಟ್ ಅದು ಸರಿಯಾದ ಉತ್ತರ. LOST ಲಾಸ್ಟ್ ಅಂತ ಬರೀಬೇಕು. ಆದರೆ ಅವರು ಕೊಟ್ಟಂಥದ್ದು ಏನಿತ್ತು, LAST ಲಾಸ್ಟ್ ಅಂತಿತ್ತು. ಇಟ್ ಮೀನ್ಸ್ ಫಸ್ಟ್ ಕ್ಲೂ ಅನ್ನು ನಾವು ಕಂಪ್ಲೀಟ್ ಮಾಡಿದ್ವಿ. ಯಾವುದು? ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಹೇಳಿದ್ರು. ಸೊ ಇಲ್ಲಿ ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನು ಕರೆಕ್ಟ್ ಮಾಡಿ ಬರ್ತಿದ್ದೀವಿ. ಫಸ್ಟ್ ಒನ್. ಸೆಕೆಂಡ್ ಒನ್, ಅಲ್ಲಿ ನೋಡಿ ಆ್ಯಂಡ್ ಅಂತ ಬರ್ತಿದ್ದೆ ನಾನು. ಕ್ವಶನ್ ದಲ್ಲಿ ಬಟ್ ಅಂತ ಕೊಟ್ಟಿದ್ರು, ಅದನ್ನ ನಾವು ಚೇಂಜ್ ಮಾಡಿ ಏನು ಬರ್ತಿದ್ದೀವಿ, ಆ್ಯಂಡ್ ಅನ್ನ ಬರ್ತಿದ್ದೀವಿ. ಕಾರಣ ಏನು ಅಂತಂದ್ರೆ, ಫಸ್ಟ್ ನನ್ನ ಸೆಂಟೆನ್ಸ್ ಓದ್ತೀನಿ ನೋಡಿ. ಹಿ ಲಾಸ್ಟ್ ಬ್ಯಾಲೆನ್ಸ್, ಫೆಲ್ ಡೌನ್ ಆ್ಯಂಡ್ ಬ್ರೋಕ್ ಹಿಸ್ ಲೆಗ್. ಅಂದರೆ ಅವನು ತನ್ನ ಸಮತೋಲನತೆಯನ್ನು ಕಳೆದುಕೊಂಡ, ಕೆಳಗೆ ಬಿದ್ದ ಮತ್ತು ಕಾಲನ್ನು ಮುರಿದುಕೊಂಡ ಅಂತ ಹೇಳಬೇಕು. ಮತ್ತು ಅಂತ ಬಂದಾಗ ಆ್ಯಂಡ್ ಅನ್ನ ಅಲ್ಲಿ ನಾವು ಬಳಕೆ ಮಾಡಬೇಕಾಗತ್ತೆ. Third one, we all want to lead a happy life. What, according to you, can make us happy? We shall discuss some practical ways. The given paragraph has also errors. Andre kottanta paragraph dallu kuda errors idave, avannu now correct maadi baribekagutte. Let's see clues. First one, spelling mistake to be corrected. Andre, ee kottanta paragraph dallu kuda spelling mistake ide, adanna naavu sari maadi baribeku anta artha. Second one, use correct punctuation mark. Andre, yavudo on sentence alli ಲೇಖನ ಚಿಹ್ನೆಗಳು ಸರಿಯಾಗಿ ಬಳಕೆ ಆಗಿಲ್ಲ, ಅದನ್ನು ಗಮನಿಸಿ ಲೇಖನ ಚಿಹ್ನೆಗಳನ್ನು ಸರಿಯಾಗಿ ಬಳಕೆ ಮಾಡಬೇಕು ಅಂತ ಹೇಳಿದ್ದಾರೆ. So let's see the answer. We all want to lead a happy life. What, according to you, can make us happy? We shall discuss some practical way. So, the answer nodi, nanu lead anta mark madide nodi, LED. Adre question alli en kottidru, LEAD at kottidru. Andre illi spelling mistake ana correct madi baradanga aitu, yavudu lead anta bardidu nodi. This is the first answer. Next one, use correct punctuation marks ಅಂತ ಹೇಳಿದಾನೆ. ಅಂದ್ರೆ ಏನು, ಸರಿಯಾಗಿ ಲೇಖನ ಚಿಹ್ನೆಯನ್ನು ಹಾಕಿ ಬರೀರಿ ಅಂತ ಹೇಳಿದಾನೆ. ನೆಕ್ಸ್ಟ್ ಸೆಂಟೆನ್ಸ್ ಇದೆ ನೋಡಿ. ವಾಟ್ ಅಕಾರ್ಡಿಂಗ್ ಟು ಯು ಕ್ಯಾನ್ ಮೇಕ್ ಅಸ್ ಹ್ಯಾಪಿ. ದಿಸ್ ಇಸ್ ಅನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಸೊ ಫಾರ್ ದ್ಯಾಟ್ ರೀಸನ್ ವಿ ಹ್ಯಾವ್ ಯೂಸ್ಡ್ ಕ್ವಶನ್ ಮಾರ್ಕ್ ದೇರ್, ಆ್ಯಂಡ್ ವಿ ಆಲ್ಸೋ ಪುಟ್ ಕಾಮಾ ವೇರ್ ಎವರ್ ನೆಸೆಸರಿ. Let's see fourth example. He clambered to the peak of a snow-covered mountain, and there he heard the voice of the bird of happiness. My lovely child, have you come here for me? Clues. First one, spelling mistake to be corrected. Second one, use correct punctuation mark. Andre, ಕೊಟ್ಟಂಥ ಪ್ಯಾರಾಗ್ರಾಫು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಹೊಂದಿದೆ ಅಂತ ಆಯಿತು. ಸೆಕೆಂಡ್ ಒನ್ ಏನು ಅಂತಂದರೆ, ಪಂಚುಯೇಷನ್ ಮಾರ್ಕ್ನ ಕರೆಕ್ಟಾಗಿ ಬಳಸಬೇಕಾಗತ್ತೆ. ಅಂದರೆ ಲೇಖನ ಚಿಹ್ನೆಗಳನ್ನು ಕೂಡ ಕರೆಕ್ಟಾಗಿ ನಾವು ಬಳಸಿ ವಾಕ್ಯವನ್ನು ಪೂರ್ಣಗೊಳಿಸಬೇಕಾಗತ್ತೆ. ಲೆಟ್ಸ್ ಸಿ ಆನ್ಸರ್ ಫಾರ್ ದ ಫೋರ್ತ್ ಕ್ವಶನ್. ಹಿ ಕ್ಲ್ಯಾಂಬರ್ಡ್ ಟು ದ ಪೀಕ್ ಆಫ್ ಎ ಸ್ನೋ ಕವರ್ಡ್ ಮೌಂಟೇನ್ ಆ್ಯಂಡ್ ದೇರ್ ಹಿ ಹರ್ಡ್ ದ ವಾಯ್ಸ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಮೈ ಲವ್ಲಿ ಚೈಲ್ಡ್, ಹೌ ಯು ಕಮ್ ಹಿಯರ್ ಫಾರ್ ಮೀ. ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಕರೆಕ್ಟ್ ಮಾಡಿ ಬರ್ದಿದ್ದೀವಿ ನೋಡಿ, ಕವರ್ಡ್ ಅಂತ ಬರ್ದಿದ್ದೀವಿ ನೋಡಿ ಅಲ್ಲಿ. ಸೆಕೆಂಡ್ ಒನ್ ಕ್ಲೂ ಏನು ಕೊಟ್ಟಿದ್ರು, ಯೂಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಅಂತ ಕೊಟ್ಟಿದ್ರು. ಸೊ ಅದನ್ನು ಕೂಡ ಕರೆಕ್ಟ್ ಮಾಡಿ ಬರ್ದಿದ್ದೀವಿ ನೋಡಿ, ಮೈ ಲವ್ಲಿ ಚೈಲ್ಡ್ ಹೌ ಯು ಕಮ್ ಹಿಯರ್ ಫಾರ್ ಮೀ. ಸೊ ಆಸ್ ಪರ್ your exam is concerned, this is very important question. You refer other examples also and try to find out answer for those questions. If you face any difficulty, please share your question and I'll answer as soon as possible.